ಎಲ್ಲಿಗೋ ಹೋಗ್ತಾ ಇದೀನಿ. ಹೌದಾ? ಏನು ಹುಡುಗಿ ನೋಡಕ್ಕೆ ಏನಾದರೂ ಹೋಗ್ತಿದ್ಯಾ? ಹಾಗೇನಾದರೂ ಇದ್ರೆ ಹೇಳು, ನಾನು ಅಮ್ಮನ ಕರ್ಕೊಂಡು ನಿನ್ನ ಜೊತೆ ಬಂದ್ಬಿಡ್ತೀನಿ. ಅದಕ್ಕಿಂತ ಮುಖ್ಯವಾದ ಕೆಲಸ ಏನದು? ನೀನ್ ಕೆಲವೊಂದು ವಿಚಾರಗಳನ್ನು ಹೇಳೋದಿಲ್ಲ ಅಂದಮೇಲೆ ನಾನು ಯಾಕೆ ಎಲ್ಲಾನು ಹೇಳಬೇಕು? ನೀನ್ ಗುಟ್ಟುಗಳನ್ನು ಕಾಪಾಡ್ಕೋಬಹುದು, ನಾನು ಮಾತ್ರ ಎಲ್ಲಾ ವಿಷಯನ ಮುಚ್ಚಿರಬಾರದಾ? ಮತ್ತೆ ಯಾಕೆ ಹೇಳ್ಕೊಳ್ಳೋದಕ್ಕೆ ಬಂದೆ? ಏನು ತಂಗಿ ಹತ್ರ ಹೇಳಬೇಕು ಅನ್ಸ್ತು, ಅದಕ್ಕೆ ಬಂದೆ? ಹಾಗಿದ್ರೆ ಎಲ್ಲವನ್ನೂ ಹೇಳ್ಕೋಬಹುದಲ್ಲ. ತಂಗಿ ಎಲ್ಲಿ ಎಲ್ಲಾನ ಹೇಳ್ಕೊತಾ ಇದ್ದಾಳೆ, ಅವಳು ಕೂಡ ಅದನ್ನೇ ಮಾಡ್ತಾ ಇರೋದಲ್ವಾ? ರಾಧಿಕ ಒಂದು ನಿಮಿಷ, ಮನುಷ್ಯ ಅಸಹಾಯಕನಾಗಿದ್ದಾಗ ಹೀಗೆಲ್ಲ ಆಗುತ್ತೆ ಬಿಡು. ನೀನು ಯಾಕೆ ಈ ವಿಚಾರನ ಎಲ್ಲ ಮುಚ್ಚಿಡ್ತಾ ಇದೆ ಅನ್ನೋದಂತೂ ನಂಗೆ ಗೊತ್ತಿಲ್ಲ, ಆದರೆ ಇದರ ಹಿಂದೆ ಒಂದು ಬಲವಾದ ರೀಸನ್ ಇದೆ ಅನ್ನೋದು ಸತ್ಯ. ಏನೇ ಇರಲಿ, ಅದು ಏನು ಅಂತ ಕಂಡು ಹಿಡಿದೇ ಹಿಡಿತೀನಿ. ಈಗಾಗಲೇ ನಾನು ಅದೇ ಕೆಲಸದಲ್ಲಿದ್ದೀನಿ. ಆದರೆ ನಿನಗಾಗಲಿ ನಿನ್ನ ಪರ್ಸನಲ್ ಲೈಫ್ಗಾಗಲಿ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನಾನು ಅನ್ಕೊಂಡಿರೋದು ಸುಳ್ಳಾದರೂ ಆಗಿರ್ಬೋದಲ್ವಾ? ಏನ್ ಅನ್ಕೊಂಡಿದ್ಯಾ? ಯಾಕೆಲ್ಲ ಒಟ್ಟಾಗಿ ಮಾತಾಡ್ತಿದ್ಯಾ? ಏನಿಲ್ಲ ರಾಧಿಕ, ಮುಂದೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಅಂದಹಾಗೆ ನಾನು ನಾಳೆ ಹೋಗ್ತಾ ಇರೋದು ಅವತ್ತು ಹೇಳಿದ್ನಲ್ಲ, ಆನಂದ್ಪುರದ ಹತ್ರ ಗೌತಮ್ಪುರಕ್ಕೆ. ಓ ಹೌದಾ, ಸರಿ ಹೋಗ್ಬಾ, ನನಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ ಬಾ. ನಿನಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋದಕ್ಕೆ ಅಷ್ಟು ದೂರ ಹೋಗ್ಬೇಕಾ? ಪ್ರತಿದಿನ ದೇವ್ರ ಮುಂದೆ ಕೈ ಜೋಡಿಸಿದಾಗ ನಾನು ಬೇಡ್ಕೊಳ್ಳೋದು ಒಂದೇ, ದೇಸಾಯಿ ಮನೆಗೆ ಯಾರ ಕಣ್ಣು ಬೀಳದೆ ಇರಲಿ, ರಾಧಿಕಾ ಮತ್ತು ರಾಧಿಕಾ ಮಗುಗೆ ಒಳ್ಳೇದಾಗ್ಲಿ ಅಂತ. ಅಷ್ಟು ದೂರ ಹೋಗ್ತಿದ್ಯಾ, ಏನಾದರೂ ವಿಶೇಷವಾಗಿ ಬೇಡ್ಕೊಂಡ್ ಬಾ. ಸರಿ ಸರಿ, ನಿನ್ನ ವಿಶು ಬೇಗ ಸಿಗಲಿ ಅಂತ ಬೇಡ್ಕೋತೀನಿ, ಆಯ್ತಾ? ಬಾವ ನೋಡಬೇಕು ಅನ್ನೋ ಆಸೆ ನನಗೂ ಇದ್ದೇ ಇದೆ ರಾಧಿಕಾ, ಆದರೆ ಅದಕ್ಕಿಂತ ಮುಖ್ಯವಾದ ವಿಚಾರವಾಗಿ ನಾನು ಆ ಊರಿಗೆ ಹೋಗ್ತಾ ಇದ್ದೀನಿ. ನಾನೇನಾದರೂ ಅಂದ್ಕೊಂಡಿರೋದು ನಿಜ ಆದರೆ ಮುಂದೆ ಈ ಮನೇಲಿ ನಡೆಯೋದನ್ನು ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. ಏನು ಹೇಳೋಕೆ ಹೊರಟಿದ್ಯಾ ನೀನು? ನೀನು ಇಷ್ಟೊಂದು ಆಸಕ್ತಿ ವಹಿಸ್ತಾ ಇರೋದು ನೋಡಿದ್ರೆ ಅದೇನು ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ ನನಗೂ ಜಾಸ್ತಿ ಆಗ್ತದೆ. ಹೇಳು ಶೀಲಮ್, ಪರವಾಗಿಲ್ಲ, ಎಲ್ಲಕ್ಕೆ ಹೊರಟಿದ್ಯಾ? ನೀನು ಇಷ್ಟೊಂದು ಖುಷಿ ಪಡ್ತಾ ಇರೋದು ನೋಡಿದ್ರೆ ನೀನು ಹೋಗ್ತಿರೋದು ಅಲ್ಲಿಗಲ್ಲ ಅಂತ ನನಗೆ ಅನ್ನಿಸ್ತಿದೆ. ಈ ವಿಷಯ ಸ್ವಲ್ಪ ಗುಟ್ಟಾಗೆ ಇರಲಿ. ಏನು ಹೇಳ್ತಿದ್ದಾನೆ ಶೀಲಮ್? ಏನು ಖುಷಿ ಕೊಡ್ತಾನೆ ಈ ಮನೆಗೆ? ಇವನ ಮಾತಲ್ಲಿ ಬೇರೆ ಏನೋ ಸತ್ಯ ಇರೋ ಹಾಗಿದೆಯಲ್ಲ. ಮಧುಮಿತ ವಿಷಯ ಏನಾದರೂ ಗೊತ್ತಾಯ್ತಾ? ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಚಿಕ್ಕ ಯಜಮಾನ್ರೂ ಹುಷಾರಾಗಿಲ್ಲ, ಅವ್ರು ಹೇಳ್ದೆ ಇವನಿಗೆ ಹೇಗೆ ಗೊತ್ತಾಗುತ್ತೆ? ಹಾಗಾದ್ರೆ ಏನಿರ್ಬೋದು?